ತುಂಟರು ನಿಮ್ಮ ನೆಂಟರು. ಅವನು ಇಲ್ಲ, ಅವನು ಯಾರಿಗೂ ಹೇಳಕ್ ಹೋಗ್ಬೇಡ. ಈಗ ಎಷ್ಟು ಗಂಟೆಗೆ ಬತ್ತಿ ಹೇಳು ನೀನು? ಬಾದೇನು ಏನೋ ಯಾವ್ದೋ ಅಮ್ಮನ್ ಕರ್ಕೊಂಡ್ ಬಂದ್ಬಿಟ್ಟಿ ಅಯ್ಯೋ, ರಾತ್ರಿ ಎಲ್ಲ ಗಲಾಟೆ ಹುಡುಕ್ ಕುಡ್ದ್ಬಿಟ್ಟಿ. ನಮ್ಗೇನಿಲ್ಲಪ್ಪ, ಒಂದ್ ದುಡ್ಡು ಕೊಡ್ಬೇಕಾಗಿತ್ತು. ಮಗಳ ಮನೆಯಲ್ಲಿದ್ದೆ. ಅಯ್ಯ, ಒಂದೇ ಐದು ಮೂರು ಕೆಲಸ ಮಾಡಿದಾನೆ, ದುಡ್ಡು 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 ಅಂತ ಒಪ್ತಾಡ್ತಿದ್ದಾನೆ. ಅದೇ ತುಮಕೂರಲ್ಲಿದ್ದ ಆಸ್ಪತ್ರೆ ತೋರಿಸ್ತಂದ್ರೆ ಮನೆಗೆ ಹೋಗೋಣ ಅಂತ ಅದಕ್ಕೆ ಫೋನ್ ಮಾಡಿದೆ. ಏನಿಲ್ಲ, ನಾನು ಅದೇ ನನಗೊಂದಿಷ್ಟು ದುಡ್ಡು ಕೊಡ್ಬೇಕಾಯ್ತಲ್ಲ. ನನ್ಗೊಂದಿಷ್ಟು ಕೊಡ್ಬೇಕಾಯ್ತಲ್ಲ, ನಾನು ಯಾರ ತಗೋ ಕೊಡ್ಸಿದ್ದೆ? ನಾನು ಕೊಡ್ಸಿದ್ದೆ ಅವನಿಗೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ದುಡ್ಡು ನಾನು ಯಾರಿಗೋ ಕೊಡ್ಸಿದ್ದೆ ಅವನ ಹತ್ರ ಅವನಿಗೆ ಕೇಳಿದ್ಕೆ. ಇವಾಗ ಅಮ್ಮ ಎಲ್ಲ ಈಸ್ಕೊಂಡು ಎಲ್ಲ ತಗೊಂಡಾಗ ಅವ ಅಮ್ಮಂಗೆ ಇಕ್ತೆ. ನಾನೇನ್ ಮಾಡ್ಲಿ, ನಮ್ ತವೇನೈತ ಅದೇನ್ ಮಾಡ್ಕೊಂತೀರಾ, ಮಾಡ್ಕೊಳ್ರಿ. ನನಗೆ ಅದೆಲ್ಲ ಏನು ಗೊತ್ತಿಲ್ಲ, ನನ್ಗೂ ಒಂದು ಅಷ್ಟೊಂದು ಕಾಂಟ್ಯಾಕ್ಟ್ ಇಲ್ಲ, ಕೆಲಸ ಇಲ್ಲ ಅಂತ ಬಂದ ಅವತ್ತು. ಈಗೇನು, ಈಗ ನಾನು ಕೊಡ್ಬೇಕನಪ್ಪ ನಿನ್ಗೆ? ಇಲ್ಲಪ್ಪ. ಈಗ ಅವ ಅಮ್ಮ ಎಲ್ಲಿ ಸಿಕ್ಕಿದ್ಲು ಅವನ್ಗೆ? ನಮ್ ಗೊತ್ತಿಲ್ಲ ಏನಂತ ನಮ್ಗೆ. ಅವನು ನಾನು ದುಡ್ಡು ಕೊಡ್ಬೇಕು ರಾತ್ರಿ ಫೋನ್ ಮಾಡಿದ್ದಲ್ಲ. ಹಣ ಊಟ ದುಡ್ಡಿಲ್ಲ. ಆಯ್ತಪ್ಪ, ಇದ್ಯಾರು ಫೋನ್ ಅಲ್ಲಿ ಮಾಡ್ತೀವಿ ಅಂತ ಇವಾಗ ಬೇರೆ ಫೋನ್ ಇಂದ ಮಾಡ್ತಿದ್ದೀನಿ ಅಂತ. ರೇ, ನಿಮ್ದೆಲ್ಲ ಇದಿಲ್ದ ಐಡಿಯಾ ಇಲ್ದ ನೀವೆಲ್ಲ ಅಮ್ಮನ ಕರ್ಕೊಂಡ್ ಬಂದ ಜೀವನ ಹಾಳು ಮಾಡಿದ್ಯಾ? ಅವ ಅಮ್ಮನ ಗಂಡ ಹೆಂಡತಿ ಅವ ಅಮ್ಮನ ಹೆಂಡತಿ ಮಕ್ಕಳೆಲ್ಲ ಅಳ್ತಾವ್ರೆ. ನೀನೇನ್ ಕರ್ಕೊಂಡಾಗ ಅವ್ರ ಅಮ್ಮನ ಸೆಟಪ್ ಮಾಡಿಸಿದ್ಯಲ್ಲ, ನೀನೇನ್ ಮನ್ಸನೇ ಏನೇ ನೀನು? ಏ ಮುಚ್ಚಿ ಬಾಯ್ನ, ಅವ ಅಮ್ಮ ಕಣ್ಣಾಗ ನೀ ಕಣ್ಣೀರಾಗ ಕೈ ತೊಳಿತಾ ಐತೆ, ಏನಂತ ಮಾತಾಡ್ತಿದ್ದೆ ನೀನು? ಏಯ್ ನೀನೇನು, ನೀನೊಬ್ಬ ಸಂಸಾರಿ ಕಲ್ವನ್ರಿ ನೀನು? ಏಯ್ ನೀ ಕಂಪ್ಲೇಂಟ್ ಕೊಟ್ಟರು ತಿರ್ಗಾ ನಿನ್ಗೆ ನೋಡಿ ಏನ್ ಮಾಡ್ತೀನಿ ಅಂತ ಕಟ್ ಮಾಡ್ಬಿಟ್ಟ. ನೀನು ಟೀಮ್ ಎಲ್ಲ ಸೇರ್ಕೊಂಡು ಬೇರೆಯವ್ರಿಗೆಲ್ಲ ಪ್ರ್ಯಾಂಕ್ ಮಾಡ್ಬೇಕು ಅಂತ ಇದ್ ಮಾಡಿದೀವಿ. ಎಲ್ಲ ಈ ಪ್ರ್ಯಾಂಕ್ ತುಂಟರು ಅಂತ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಗೆಲ್ಲ ಒಳ್ಳೆ ಆಶೀರ್ವದಿಸಿ.